Yesterday class we learned small cursive letters. Today we learn two letters joining words. Okay? Nenne class nalli naavu cursive letters na hege bariyodu anta practice madidvi. Ivattu eradu letter na yav riti join madbeku annadanna ivattu practice madana. ನಾನು ಇವತ್ತು ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನೀವು ಅದನ್ನ ಮನೆಯಲ್ಲಿ ಬೇರೆ ಬೇರೆ ಅಕ್ಷರ ಆ ಥರ ಬರೆದು ಟ್ರೈ ಮಾಡಬೇಕು. ಓಕೆ? ಎಸ್. ಸ್ಮಾಲ್ ಕರ್ಸಿವ್ ಲೆಟರ್ಸ್. ಓಕೆ, ಫಸ್ಟ್ ಒನ್ A. 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 Small A. Two A. ಯಾವ ರೀತಿ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಈ ಥರ ಇದೆ. ಫಸ್ಟ್ ಒನ್ ಎ ಬರಬೇಕು. ಇಲ್ಲಿ ಇಲ್ಲಿ ಒಂದು ಬಾಲ ಬಂದಿರುತ್ತಲ್ವಾ, ಟೇ ಇರುತ್ತಲ್ವಾ, ಅದಕ್ಕೆ ಇನ್ನೊಂದು ಇನ್ನೊಂದು ಎನ ಜಾಯಿನ್ ಮಾಡಬೇಕು. ಓಕೆ? ಎ ಎ ಎ A. 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 Second one. A. A. B. ನ ಯಾವ ತರ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ. A. ಇಲ್ಲಿ ಬಾಲ ಬಂದಿಲ್ವಾ, ಬಾಲದಿಂದ B ಬರಿಬೇಕು. A. B. A. ಫಸ್ಟ್ A. ಇಲ್ಲಿ ಬಾಲ ಬಂದಿರುತ್ತಲ್ವಾ, ಆ ಬಾಲಕ್ಕೆ ಬಿನ ಜಾಯಿನ್ ಮಾಡಬೇಕು. ಈ ತರ ಎ ಬಿ ಎ ಬಿ ಎ ಬಿ ಆಯ್ತಾ? ನೆಕ್ಸ್ಟ್ ಥರ್ಡ್ ಒನ್ ಎ ಸಿ A, C, A, C, A, C. Next, next ಏನು ಬರೀಬೇಕು? C ಆದ್ಮೇಲೆ ಏನ? D, A, D, A, D. A, B. ಬಾಲ ಬಂದಿರುತ್ತಲ್ವ, ಅದಕ್ಕೆ ಇನ್ನೊಂದನ್ನ ಜಾಯಿನ್ ಮಾಡಬೇಕು. A, B. A, E. A, E. A, A, E. A ಇದೆನಾ? A ಗೆ ಬಾಲದಿಂದ ಬಂದಿರುತ್ತಲ್ವಾ, ಆ ಬಾಲದಿಂದ ಈ ತರ ಇನ್ನ ಜಾಯಿನ್ ಮಾಡಬೇಕು. A, E. E ಅಂದ್ರೆ ಏನು? ಫಸ್ಟ್ ಬಾಲ ಬರಬೇಕು, ಆಮೇಲೆ A ಬರಿಬೇಕು, ಇಲ್ಲಿ ಇನ್ನೊಂದು ಬಾಲಕ್ಕೆ F ನ ಜಾಯಿನ್ ಮಾಡಬೇಕು. A, yeah. A, yeah. A, yeah. ಎಷ್ಟು ಸತಿ ಬರ್ತೀನಿ ನಾನು? ಫೋರ್ ಟೈಮ್ಸ್. A, G, A, G, A ಬರಿಬೇಕು, ಹಿಂಗ್ ಬಾಲಕ್ಕೆ G ನ ಜಾಯಿನ್ ಮಾಡಬೇಕು. A,
அதே ரீதி
ಕೈನ ಎತ್ತದಂತೆ ಬರೀಬೇಕು. ಓಕೆ, ನೋಡಿ ನಾನು ಇಲ್ಲಿ ಎ ಬರೆದೆ, ಎ ಬಂದು ಬಾಲಕ್ಕಿನ ಕ್ಯೂ ಜೋಡಿಸಿ ಆಮೇಲೆ ಕೈ ಎತ್ತಿದೆ ಅಲ್ವಾ. ನೀವು ಅದೇ ತರ ಬರೆಯುವಾಗ ಪೂರ್ತಿ ಬರೆಯೋದು ಮುಗಿಯೋ ತನಕ ಕೈನ ಎತ್ತಿಕೊಂಡು ಎ ಫಸ್ಟ್ ಬಾಲ ಬರಬೇಕು. ಈ ತರ ಹಿಂಗೆ ಬಾಲ ಬಂದು ಸೊನ್ನೆ ಹಾಕೊಬೇಕು, ಆಮೇಲೆ ಇನ್ನೊಂದು ಬಾಲ ಬರಬೇಕು, ಮತ್ತೆ ಇನ್ನೊಂದು ಸೊನ್ನೆ ಹಾಕ್ಬೇಕು, ಕೆಳಗೆ ಲೈನ್ ತಗೊಬೇಕು, ಹಿಂಗ್ ಮಾಡ್ಬೇಕು ಅಲ್ವಾ. ಎ ಕ್ಯೂ, ಕ್ಯೂ ಅಂದ್ರೆ ಏನು? ಆ ಅಲ್ವಾ. ಎ ಆ, ಎ ಆರ್, ಎ ಆರ್, ಎ ಆರ್, ಎ ಆರ್. ಏ ನೋಡಿ ಇಲ್ಲಿ ಎ ಬರ್ದು ಈಗ ಬಾಲ ಬಂದಿರ್ತಲ್ಲ, ಈ ಬಾಲಕ್ಕೆ ಆರ್ನ ಜೋಡಿಸ್ಬೇಕು. ಎ ಆರ್, ಎಸ್, ಎ ಎಸ್, ನೋಡಿ ಎಸ್, ಎ ಎಸ್. ಎರಡು ಬಾರ ಬರಬೇಕು ಅಂತ ಹೇಳಿದ್ದೀನಿ. ವೆರಿ ಲೆಟರ್ ಹ್ಯಾವ್ ಟೂ ಟೇಲ್ಸ್ ಅಲ್ವಾ. ಹಿಂದ್ಗಡೆ ಒಂದು ಬಿಫೋರ್ ಆಫ್ಟರ್, ಹಿಂದೊಂದು ಬಾರ ಮುಂದೊಂದು ಬಾರ. ಕರ್ಸಿವ್ ಲೆಟರ್, ಎಲ್ಲ ಕರ್ಸಿವ್ ಲೆಟರ್ನು ಎರಡು ಟೇಲ್ಸ್ ಇದೆ ಅಲ್ವಾ. ಹಿಂದೆ ಬಿಫೋರ್ ಮತ್ತೆ ಆಫ್ಟರ್ ಅಲ್ವಾ. ಎ ಎಸ್, ಎ ಎಸ್, ಎಸ್ ಅಂದ್ರೆ ಏನು? ಟಿ, ವೆರಿ ಗುಡ್. ಸಿ ಎಸ್ ಇಲ್ಲಿ ಪ್ರತಿಯೊಂದು ಎವ್ರಿ ಲೆಟರ್ ಯಾವ ರೀತಿ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ, ಗೊತ್ತಾಯ್ತಾ. ಇದೇ ರೀತಿ ನೀವು ಸಿ ಮತ್ತೆ ಡಿ, ಬಿ ಬರಲ್ಲ, ಬಿ ಇನ್ನೊಂದಿನ ಹೇಳ್ಕೊಡ್ತೀನಿ ನಾನು ಆಯ್ತಾ. ಇ ಆಮೇಲೆ ಎಫ್ ಬೇಡ, ಎಫ್ ನಾನು ಹೇಳ್ಕೊಡ್ತೀನಿ ಎಫ್ ಯಾವ ರೀತಿ ಮಾಡೋದು ಅಂತ. ಜಿ ಬೇರೆ ತರ ಬರೀಬೇಕು, ಎಫ್ ಬೇರೆ ತರ ಬರೀಬೇಕು ಆಯ್ತಾ. ಕೆಲವು ಲೆಟರ್ ಎ ತರನೇ ಈ ತರ ಬರೋಂತ ಲೆಟರ್ಗಳನ್ನೆಲ್ಲ ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಎ ಟಿ, ಎ ಟಿ, ಎ ಟಿ, ಎ ಟಿ, ಎ ಟಿ, ಎ ಟಿ. ಟಿ ಅಂದ್ಮೇಲೆ ಯು, ಎ ನೋಡಿ ಇಲ್ಲಿ ಇಲ್ಲಿಗೆ ಕರ್ವ್ ಲೈನ್ ಬರಬೇಕು, ಯು ಬರೀಬೇಕು. ಎ ಯು, ಎ ಯು, ಎ ಯು, ಎ ಯು. ಓಕೆ, ಸೇಮ್ ಇದೇ ಥರ ಎ ವಿ ಬರೆದು ಒಂದು ಸಣ್ಣದೊಂದು ಗಂಟು ಹಾಕಿ ಹಿಂಗೆ ಚಂದ್ರನ್ ಬರೀಬೇಕು. ಎ ವಿ, ಎ ವಿ, ಎ ವಿ. ನೆಕ್ಸ್ಟ್ ಸೇಮ್ ಟೈಮ್ ಡಬ್ಲ್ಯೂ, ಎ ಡಬ್ಲ್ಯೂ, ಎ ಡಬ್ಲ್ಯೂ. ಸೇಮ್ ವಿ ಬರೀತೀರಲ್ಲ ಅದೇ ತರ ಪುಟ್ಟದೊಂದು ಸೊನ್ನೆ ಹಾಕಿ ಪಕ್ಕ ತಗೋಬೇಕು ನೀವು.
ಓಕೆ ಎಕ್ಸ್ ಅಂದ್ರೆ ಏನು ವೈ ಎ ವೈ ಎ ವೈ ಎ ವೈ ಎ ವೈ ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು ಎ ಝೆಡ್ ಎ ಝೆಡ್ ಎ ಝೆಡ್ ಎ ಝೆಡ್ ಓಕೆ ನಾವಿವತ್ತು ಎ ಎಲ್ಲ ಲೆಟರ್ಸ್ನ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇವೆಲ್ಲ ಅಕ್ಷರಗಳನ್ನ ಎಗೆ ಹೇಗೆ ಜಾಯಿಂಟ್ ಮಾಡೋದು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲ್ತ್ವಿ. ಇದೇ ತರ ನೀವು ಸಿನ ಸಿ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತೆ ಡಿ ಪ್ರಾಕ್ಟೀಸ್ ಮಾಡ್ಬೋದು, ಇ ಪ್ರಾಕ್ಟೀಸ್ ಮಾಡ್ಬೋದು, ಆಮೇಲೆ ಐ ಪ್ರಾಕ್ಟೀಸ್ ಮಾಡ್ಬೋದು, ಎಂ ಎನ್ ಈ ಎಲ್ಲ ಅಕ್ಷರಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದೇ ರೀತಿ ಎ ಸೇಮ್ ಸೇಮ್ ಟೈಪ್ ನೋಡಿ ಸಿ ಎ ಸಿ ಬಿ ಈ ತರ ನೀವು ಪ್ರತಿಯೊಂದು ಅಕ್ಷರದಿಂದ ಎ ಬಿ ಸಿ ಡಿ ಯಾವ ರೀತಿ ಜಾಯಿಂಟ್ ಮಾಡೋದು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಬೇರೆ ತರ ಇರೋದನ್ನ ನಾಳೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಜಿಗೆ ಎಫ್ಇಗೆ ಆಮೇಲೆ ಬಿಗೆ ಈ ಥರದ ಅಕ್ಷರಗಳಿಗೆ